ನಮಸ್ತೆ ಎಲ್ರಿಗೂ ಸಿಂಪಲ್ ಟ್ರಿಕ್ಸ್ ಎಸ್ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗಾದ್ರೆ ಹೊಸದಾಗಿರ್ತಕ್ಕಂಥ ಕಾನ್ಸೆಪ್ಟ್ ನೋಡೋಣ ಯಾವ್ದಂತ ನೋಡೋಣ ಓಕೆ ಎ ಸೊಲ್ಯೂಷನ್ ಯಾವುದಾದ್ರೂ ಸೊಲ್ಯೂಷನ್ ಆಗಿರ್ಬೋದು ಎ ಸೊಲ್ಯೂಷನ್ ಟರ್ಮ್ಸ್ ರೆಡ್ ಲಿಟ್ಮಸ್ ಟು ಬ್ಲೂ ಲಿಟ್ಮಸ್ ಇಟ್ಸ್ ಎಚ್ ಈಸ್ ಲೈಕ್ಲಿ ಟು ಬಿ ಓಕೆ ಅಲ್ಲಿ ಏನು ಹೇಳ್ತಿದ್ದಾನಪ್ಪ ಅಂದ್ರೆ ಯಾವುದೋ ಒಂದು ಸೊಲ್ಯೂಷನ್ ಇದೆ ಸೊಲ್ಯೂಷನ್ ಕೊಟ್ಟಿದ್ದಾನೆ ಆ ಸೊಲ್ಯೂಷನ್ ಒಳಗೆ ಏನಾದರೂ ಅದು ಏನಂತ ಹೇಳ್ತಿದ್ದಾನೆ ಆ ಲಿಟ್ಮಸ್ ಪೇಪರ್ನ ಹಾಕಿದಾಗ ದಟ್ ನಾನು ಆಲ್ರೆಡಿ ಹೇಳಿದ್ದೆ ಲಿಟ್ಮಸ್ ಪೇಪರ್ ಲಿಟ್ಮಸ್ ಪೇಪರ್ ವಿಲ್ ಬಿ ಪ್ರಿಪೇರ್ಡ್ ಬೈ ದ ಲೈಕಿಯನ್ಸ್ ಇಂದ ದ್ರಿಪೇರ್ ಮಾಡಿರ್ತಾರೆ ಓಕೆ ಆ ಲಿಟ್ಮಸ್ ಪೇಪರ್ ಒಳಗೆ ಟೈಪ್ಸ್ ಬರ್ತವೆ ರೆಡ್ ಮತ್ತೆ ಬ್ಲೂ ಈ ತರ ಲಿಟ್ಮಸ್ ಪೇಪರ್ ಬರ್ತಾವೆ ಇನ್ ಒಂದು ತಿಳ್ಕೊಡ್ರಿ ಲಿಟ್ಮಸ್ ಪೇಪರ್ನ ಆಸಿಡ್ ಒಳಗೆ ಹಾಕಿದಾಗ ದಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಬ್ಲೂ ಟು ರೆಡ್ ಆಗುತ್ತೆ ಬಟ್ ಇನ್ ಕೇಸ್ ಆಫ್ ಬೇಸ್ ಒಳಗೆ ಹಾಕಿದಾಗ ರೆಡ್ ಟು ಬ್ಲೂಗೆ ಗೆ ಕನ್ವರ್ಟ್ ಆಗುತ್ತೆ ಬಟ್ ಇಲ್ಲಿ ಏನು ಹೇಳ್ತಿದ್ದೆ ನೋಡಿ ಎ ಸೊಲ್ಯೂಷನ್ ಟರ್ನ್ಸ್ ರೆಡ್ ಲಿಟ್ಮಸ್ ಟು ಬ್ಲೂ ಎ ಸೊಲ್ಯೂಷನ್ ಡಿಪ್ ಮಾಡಿದಾಗ ರೆಡ್ ಲಿಟ್ಮಸ್ ಟು ಬ್ಲೂ ಹಾಕಿದೆ ಅಂದರೆ ರೆಡ್ ಟು ಬ್ಲೂ ಹಾಕಿದೆ ಅಂದ್ರೆ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಯಿತು ಹಾಗಾದ್ರೆ ಅದು ಬೇಸ್ ಅಂತ ಕ್ಲಿಯರ್ ಆಯಿತು ಓಕೆ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾನೆ ಹಾಗಾದ್ರೆ ಯಾವ್ದು ಬೇಸ್ ಆಗುತ್ತೆ ಇಲ್ಲಿ ನೋಡಿ ಇದನ್ನು ಕರೆಕ್ಟಾಗಿ ಆಗಿ ತಿಳ್ಕೊಬೇಕಿತ್ತಪ್ಪ ಅಂದ್ರೆ ನಮಗೆ ಓವರ್ ಆಲ್ ಯುನಿವರ್ಸಲ್ ಇಂಡಿಕೇಟರ್ ಯಾವ ತರ ಯಾವ ಥರ ಏನು ಮಾಡುತ್ತೆ ಸೂಚಿಸುತ್ತೆ ಅಂತಕ್ಕಂಥದ್ದು ಮೊದಲು ಫಸ್ಟ್ ಆಫ್ ಆಲ್ ಗೊತ್ತಿರಬೇಕು ಓಕೆ ಇದನ್ನು ಏನು ಅಂತ ಕರ್ಕೊಳ್ತೀವಪ್ಪ ಅಂದರೆ ಯೂನಿವರ್ಸಲ್ ಇಂಡಿಕೇಟರ್ ದಿಸ್ ಕಡೆ ಪಿ ಎಚ್ ವ್ಯಾಲ್ಯೂ ಅಂತ ಕರ್ಕೊಳ್ತೀವಿ ಏನು ಇದು ಪಿ ಎಚ್ ವ್ಯಾಲ್ಯೂ ಏನೋ ಅಂತಿರಲ್ಲ ಇಲ್ಲ ಆಪ್ಷನ್ ಏನು ಕೊಡಿದ್ದಾರೆ ಎ ಇಸ್ ಒನ್ ಬಿ ಇಸ್ ಫೋರ್ ಆ್ಯಂಡ್ ದೆನ್ ಸಿ ಇಸ್ ಫೈವ್ ಆ್ಯಂಡ್ ದೆನ್ ಡಿ ಇಸ್ ಟೆನ್ ಅಂತ ಕೊಟ್ಟಿವಿ ಹಾಗಾದ್ರೆ ನಮ್ಮ ಪ್ರಕಾರ ಇದು ಏನಿದು ರೆಡ್ ಟು ಬ್ಲೂ ಆಗಿ ಕನ್ವರ್ಟ್ ಆಗಿದೆ ಅಂದರೆ ದಟ್ ಇಸ್ ಕಡೆ ಪಕ್ಕ ಗೊತ್ತಾಯ್ತು ನಮಗೆ ದಟ್ ಇಸ್ ವಿಲ್ ಬಿ ಬೇಸಿಕ್ ಬೇಸಿಕ್ ಅಂತ ಗೊತ್ತಾಯ್ತು ನಮಗೆ ಓಕೆ ಹಾಗಾದ್ರೆ ಅದು ಹೆಂಗೆ ಏನು ಅಂತ ನೋಡೋಣ ಇಲ್ಲಿ ದಡಿಸ್ ಕಡೆ ಯೂನಿವರ್ಸಲ್ ಇಂಡಿಕೇಟರ್ನ ಈ ಒಂದು ಟೇಬಲ್ ಮುಖಾಂತರ ಏನು ಮಾಡ್ತೀವಿ ರೆಪ್ರೆಸೆಂಟ್ ಮಾಡ್ತೀವಿ ನಾವು ಇದನ್ನು ಯಾವ ರೀತಿಯಪ್ಪ ಅಂದರೆ ಹೈಡ್ರೋಜಿ ಅಯನ್ ಕಾನ್ಸಂಟ್ರೇಷನ್ ದಟ್ ಇಸ್ ಗಾಡೆ ಪಿ ಎಚ್ ವ್ಯಾಲ್ಯೂ ಅಂತ ಏನಿದು ಪಿ ಎಚ್ ಇಲ್ಲಿ ಕಾಣ್ತಿದೆಯಲ್ಲ ಅಲ್ಲ ದಟ್ ಇಸ್ ಗಾಡೆ ಪಿ ಎಚ್ ಅಂತ ಕೊಡ್ತೀವಿ ಜಸ್ಟ್ ಕ್ವಶನ್ ಒಳಗೆ ದಟ್ ಇಸ್ ಗಾಡೆ ಪವರ್ ಆಫ್ ಹೈಡ್ರೋಜನ್ ಅಂತ ಕರ್ಕೊಳ್ತೀವಿ ಈ ಪಿ ನ ಪೊಟೆಂಜ್ ಅಂತ ಕೂಡ ಕೂಡ ಮೆನ್ಷನ್ ಮಾಡ್ತೀವಿ ಪಿ ಮೀನ್ಸ್ ಪೊಟೆಂಜ್ ಪೊಟೆನ್ ಮೀನ್ಸ್ ಪವರ್ ಜರ್ಮನ್ ಭಾಷೆದೊಳಗೆ ಪಿ ಮೀನ್ಸ್ ಪೊಟೆಂಜ್ ಅಂದರೆ ಪವರ್ ಅಂತ ಕರ್ಕೊಳ್ತೀವಿ ಜರ್ಮನ್ ಭಾಷೆ ಪವರ್ ಆಫ್ ಹೈಡ್ರೋನಿಯಮ್ ಅಯನ್ಸ್ ಕಾನ್ಸನ್ಟ್ರೇಷನ್ ಅಂತ ಕರ್ಕೊಳ್ತೀವಿ ಇದನ್ನ ಓವರ್ ಆಲ್ ಒಂದು ಯೂನಿವರ್ಸಲ್ ಇಂಡಿಕೇಟರ್ ಅಂತ ಕನ್ಸಿಡರ್ ಮಾಡಿದ್ರೆ ನಾವು ಏನೇನೆಲ್ಲ ಕಲರ್ ಆಗುತ್ತೆ ಏನೇನೆಲ್ಲ ಫಾರ್ಮೇಷನ್ ಆಗುತ್ತೆ ಅಂತಕ್ಕಂಥದ್ದು ನೋಡೋಣ ಓಕೆ ಡಿಫ್ರೆಂಟ್ ಡಿಫ್ರೆಂಟ್ ಬರೇ ರೆಡ್ ಟು ಬ್ಲೂ ಬ್ಲೂ ಟು ರೆಡ್ ಬರೀ ಇಷ್ಟೇ ಫಾರ್ಮೇಶನ್ ಅಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಫಾರ್ಮೇಷನ್ ಆಗ್ತಾವೆ ಏನೇನು ಏನೇನದ್ದಾಗ ಡಿಫ್ರೆಂಟ್ ಡಿಫ್ರೆಂಟ್ ಏನಾಗ್ತವೆ ಎಟ್ಮಾಸ್ಪಿಯರ್ ಎಲ್ಲ ಟರ್ನ್ಸ್ ಟು ಬೇರೆ ಬೇರೆ ಕಲರ್ಗೆ ಫಾರ್ಮೇಷನ್ ಕ್ಯಾಲ್ಕುಲೇಷನ್ ಆಗ್ತಾವೆ ಇದನ್ನು ಓವರ್ ಆಲ್ ಒಂದು ಯೂನಿವರ್ಸಲ್ ಇಂಡಿಕೇಟರ್ ಅಂತ ತಗೊಂಡಾಗ ಒನ್ ಟು ನಾನು ಏನು ಮಾಡಿದ್ದೀನಿ ಜೀರೋ ಟು ಫೋರ್ಟೀನ್ ತಗೊಂಡಿದೀನಿ ಓಕೆ ಸೆವೆನ್ ಏನಪ್ಪಾ ಅಂದ್ರೆ ಇದು ಸೆವೆನ್ ನ್ಯೂಟ್ರಲ್ ಅಂತ ಮೆನ್ಷನ್ ಆಗುತ್ತೆ ಇಲ್ಲಿ ನ್ಯೂಟ್ರಲ್ ಮೀನ್ಸ್ ನಾವು ಕುಡಿತಕ್ಕಂಥ ವಾಟರ್ ಆಗಿರ್ಬೋದು ಇವೆಲ್ಲ ಏನಾಗುತ್ತೆ ನ್ಯೂಟ್ರಲ್ ಓಕೆ ಈ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಈ ಕಡೆ ಏನಾಗುತ್ತೆ ನೋಡಿ ಸೆವೆನ್ನಿಂದ ಈ ಕಡೆ ಏನಾದರೂ ಬಂದರೆ ಸೆವೆನ್ನಿಂದ ಈ ಕಡೆ ಏನಾದರೂ ಜೀರೋ ಕಡೆ ಮೂವ್ ಎಲ್ಲ ಆದರೆ ಹೈಡ್ರೋನಿಯಂ ಅಯಾನ್ ಕಾನ್ಸಂಟ್ರೇಷನ್ ಏನಾಗ್ತಿದೆ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅರ್ಥ ದ ಇನ್ಕ್ರೀಸ್ ಅಸ್ ದ ಹೈಡ್ರೋನಿಯಂ ಐ ಆನ್ ಕಾನ್ಸಂಟ್ರೇಷನ್ ಈ ಕಡೆಯಿಂದ ಸೆವೆನ್ ಇಂದ ಈ ಕಡೆ ಬಂದ್ರೆ ಹೈಡ್ರೋನಿಯಂ ಐನ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಹೈಡ್ರೋನಿಯಂ ಐ ಆನ್ ಕಾನ್ಸಂಟ್ರೇಷನ್ ವಿಲ್ ಬಿ ಇನ್ಕ್ರೀಸ್ ಅಸ್ ದ ಪಿ ಎಚ್ ವ್ಯಾಲ್ಯೂ ವಿಲ್ ಬಿ ಡಿಗ್ರೀಸ್ ಅಸ್ ಪಿ ಎಚ್ ವ್ಯಾಲ್ಯೂ ಅಂದ್ರೆ ಏನು ಈಡೆಯಿಂದ ಈ ಕಡೆ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ಏನಾಗ್ತಾಯಿದೆ ಪಿ ಎಚ್ ವ್ಯಾಲ್ ಏನಾಗ್ತಾಯಿದೆ ಕಡಿಮೆ ಆಗ್ತಾಯಿದೆ ಅಂತ ಅರ್ಥ ಬಟ್ ಅದೇ ಸೆವೆನ್ನಿಂದ ಏನಾದರೂ ಈ ಕಡೆ ಹೋದರೆ ದ್ ಏನಂತ ಕರ್ಕೊಳ್ತೀವಿ ಅಂದರೆ ಡಿಗ್ರೀಝಸ್ ದ ಹೈಡ್ರೋನಿಯಮಯನ್ ಕಾನ್ಸಂಟ್ರೇಷನ್ ವೆನ್ ದ ಹೈಡ್ರೋನಿಯಮಯನ್ ಕಾನ್ಸಂಟ್ರೇಷನ್ ವಿಲ್ ಬಿ ಡಿಗ್ರೀಸಸ್ ದ ಪಿ ಎಚ್ ವ್ಯಾಲ್ಯೂ ಬಿಕಮ್ ಏನೇನಾಗ್ತಾಯಿದೆ ಈ ಕಡೆ ಇನ್ಕ್ರೀಸಸ್ ಆಗ್ತಾ ಹೋಗ್ತಾ ಇದೆ ಹಾಗಾದರೆ ನಮ್ಮ ಡೈಲಿ ಲೈಫ್ ಒಳಗೆ ಡೈಲಿ ಆಕ್ಟಿವಿಟೀಸ್ ಒಳಗೆ ಏನಾದರೂ ನೋಡ್ತಾ ಹೋದರೆ ಯಾವುದಾದ್ರೂ ಪಿ ಎಚ್ ವ್ಯಾಲ್ಯೂ ಏನಿದೆ ಏನಿದೆ ಅಂತಕ್ಕಂಥದ್ದು ನೋಡ್ಕೊಂಡು ಹೋಗೋಣ ಹಾಗೆ ಮೀನ್ಸ್ ದಟ್ ಇಸ್ ಕಡೆ ಪವರ್ ಆಫ್ ಹೈಡ್ರೋಜನ್ ಪೊಟ್ಯಾನ್ಜ್ ಅಂತ ಕರ್ಕೊಳ್ತೀವಿ ಪೊಟ್ಯಾನ್ಜಿ ಮೀನ್ಸ್ ಪವರ್ ಅಂತ ಕರ್ಕೊಳ್ತೀವಿ ಇಲ್ಲಿ ನೋಡಿ ಸೆವೆನ್ ನಮ್ಮ ನಾವು ಕುಡಿತಕ್ಕಂಥ ಪ್ಯೂರ್ ವಾಟರ್ ಏನಿದೆ ದಟ್ ಇಸ್ ಕಡೆ ಅದರ ಪಿ ಎಚ್ ವ್ಯಾಲ್ಯೂ ಎಷ್ಟಿದೆ ಅಪ್ಪ ಅಂದರೆ ಸೆವೆನ್ ಪಾಯಿಂಟ್ ಫೋರ್ ಅಂತ ಕರ್ಕೊಳ್ತೀವಿ ಆ್ಯಂಡ್ ಆಲ್ಸೋ ನಮ್ಮ ಹ್ಯೂಮನ್ ಬಾಡಿ ಒಳಗಿರ್ತಕ್ಕಂಥ ಬ್ಲಡ್ ಕೂಡ ದಟ್ ಇಸ್ ಲಟ್ಲ್ ಬಿಟ್ ಅಸಿಡಿಕ್ ಬರ್ತದೆ ಲಿಟ್ಲ್ ಬಿಟ್ ಬೇಸಿಕ್ ಸಾರಿ ಬೇಸಿಕ್ ಬರ್ತದೆ ದಟ್ ಇಸ್ ಕಾಡೆ ಬ್ಲಡ್ ಎಷ್ಟಿದೆ ಸೆವೆನ್ ಪಾಯಿಂಟ್ ಫೋರ್ ಅಂತ ಕರ್ಕೊಳ್ತೀವಿ ಓಕೆ ನೆಕ್ಸ್ಟ್ ಈ ಕಡೆ ಬನ್ನಿ ನಮ್ಮ ಇವನ್ ಇನ್ ಕೇಸ್ ಆಫ್ ಊಟ ಆದಮೇಲೆ ಆಗಿರ್ಬೋದು ಸಲೈವ ಸಮ್ ದ ಎನ್ಜೈಮ್ಸ್ ಪ್ರೊಡ್ಯೂಸ್ ಆಗ್ತವೆ ದಟ್ ಇಸ್ ಕಾಡೆ ಸಲೈವರಿ ಅಮೈಲೇಸ್ ಎನ್ಜೈಮ್ ದಟ್ ಇಸ್ ದ ಪಿ ಎಚ್ ವ್ಯಾಲ್ಯೂಸ್ ಸಿಕ್ಸ್ ಪಾಯಿಂಟ್ ತ್ರೀ ಟು ಸೆವೆನ್ ಪಾಯಿಂಟ್ ಟು ಅರ್ಥ ಆಯ್ತಲ್ಲ ನಮ್ಮ ಸಲವರಿ ಅಮೈಲೇಸ್ ಸಲೈವರಿ ಅಮೈಲೇಸ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದ ಡೈಜೆಷನ್ ಆಫ್ ದ ಫುಡ್ ಅಂತ ಕರ್ಕೊಳ್ತೀವಿ ದಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಸ್ಟಾರ್ಚ್ ಇಂಟು ಶುಗರ್ ಆಗಿ ಕನ್ವರ್ಟ್ ಮಾಡ್ತದೆ ಯಾವುದು ಸಲೈವರಿ ಅಮೈಲೈಸ್ ಅಂತಕ್ಕಂಥ ಎನ್ಸೈಮ್ ಓಕೆ ಅದ್ರ ಪಿ ಎಚ್ ವ್ಯಾಲ್ಯೂ ಎಷ್ಟು ಸಿಕ್ಸ್ ಪಾಯಿಂಟ್ ಟು ಸೆವೆನ್ ಪಾಯಿಂಟ್ ಸಮಥಿಂಗ್ ಇದೆ ಅಂತ ಹೇಳ್ತೀವಿ ನೆಕ್ಸ್ಟ್ ಈ ಕಡೆ ಬನ್ನಿ ಟೂ ಟು ಕಡೆ ಲೆಮನ್ ಜ್ಯೂಸ್ ನಿಂಬೆ ಹುಳಿನಿದೆ ಅಲ್ಲ ಅದ್ರೊಳಗೆ ಏನಾದರೂ ಲಲ್ಟಿಮಾಸ್ ಪೇಪರ್ ಹಾಕಿದಾಗ ಪಿ ಎಚ್ ವ್ಯಾಲ್ಯ ಎಷ್ಟು ತೋರಿಸುತ್ತಪ್ಪ ಅಂದರೆ ಕಡೆ ಟೂ ಅಂತಕ್ಕಂಥದ್ದು ತೋರಿಸುತ್ತೆ ಇನ್ವರ್ಸಲ್ ಇಂಡಿಕೇಟರ್ ಒಳಗೆ ನೆಕ್ಸ್ಟ್ ಗ್ಯಾಸ್ಟ್ರಿಕ್ ಜ್ಯೂಸ್ ಗ್ಯಾಸ್ಟ್ರಿಕ್ ಜ್ಯೂಸ್ ಎಲ್ಲ ವೇ ಡೀ ಫೌಂಡ್ ದ ಗ್ಯಾಸ್ಟ್ರಿಕ್ ಜ್ಯೂಸ್ ಹಾಕಿದ್ರೆ ಸ್ಟಮಕ್ ಒಳಗೆ ವಿ ಫೌಂಡ್ ದ ಗ್ಯಾಸ್ಟ್ರಿಕ್ ಜೂಸಿಂದ ಇನ್ ಅವರ್ ಸ್ಟಮಕ್ ಅಂತ ಕರ್ಕೊಳ್ತೀವಿ ಸ್ಟಮಕ್ ಏನು ಆ್ಯಸಿಡ್ ಪ್ರೊಡ್ಯೂಸ್ ಮಾಡ್ತಾರಲ್ಲ ಹೆಸಿಯಲ್ಲ ಈ ಗ್ಯಾಸ್ಟ್ರಿಕ್ ಜ್ಯೂಸ್ ಯಾವ ನೇಚರ್ ಒಳಗಿದೆ ಅಂತ ಕೇಳಿದಾಗ ಅಸಿಡಿಕ್ ನೇಚರ್ ಒಳಗಿದೆ ಅಂತ ಹೇಳ್ಬೋದು ಅದರ ಪಿ ಎಚ್ ವ್ಯಾಲ್ಯೂ ಎಷ್ಟು ಸಿಂಪ್ಲಿ ಒನ್ ಹಾಗಾದರೆ ಇದು ಹೈಡ್ರೋನಿಯಮ್ ಹೈಡ್ರೋನಿಯಮೈನ್ ಕಾನ್ಸಂಟ್ರೇಷನ್ ಏನಾಗಿದೆ ಇಲ್ಲಿ ಜಾಸ್ತಿ ಇದೆ ಓಕೆ ಹೈಡ್ರೋನಿಯೋಮಯನ್ ಕಾನ್ಸಂಟ್ರೇಷನ್ ಜಾಸ್ತಿ ಇದ್ದಾಗ ಪಿ ಎಚ್ ಒಲ್ ಏನಾಗಿರುತ್ತೆ ಕಡಿಮೆ ಇರ್ತದೆ ಈ ಕಡೆ ಬನ್ನಿ ಹಾಗಾದರೆ ಬೇಸಿಕ್ ಒಳಗೆ ನೋಡ್ತಾ ಹೋದರೆ ನೆಕ್ಸ್ಟ್ ನೋಡಿ ಇಲ್ಲಿ ಮಿಲ್ಕ್ ಆಫ್ ಮೆಗ್ನೀಷಿಯಾ ಮಿಲ್ಕ್ ಆಫ್ ಮೆಗ್ನೀಷಿಯನ್ ಎಲ್ಲಿ ಯೂಸ್ ಮಾಡ್ತೀವಿ ನಾವು ಅದೇ ಹೇಳಿದೆ ನಾನು ಆ್ಯಸಿಡಿಟಿ ಪ್ರಾಬ್ಲಮ್ ಏನಾಗಿರ್ತದ ಆಗಿರ್ತದಲ್ಲ ಆ ಟೈಮ್ ಒಳಗೆ ಮಿಲ್ಕ್ ಆಫ್ ಮೆಗ್ನೀಷಿಯಾ ಯೂಸ್ ಮಾಡ್ತೀವಿ ಅಸಿಡಿಟಿ ಅಲ್ಲಿ ಹೊಟ್ಟೆದೊಳಗೆ ಅಸಿಡಿಟಿ ಆ್ಯಸಿಡ್ ಪ್ರೊಡಕ್ಷನ್ ಜಾಸ್ತಿ ಇರ್ತದೆ ಈ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಇಸ್ ಎ ದಟ್ಸ್ ಗಾ ಬಿಸಿ ಇನ್ ನೇಚರ್ ಈ ಬೇಸಿಕ್ ಆ್ಯಸಿಡ್ ಜೊತೆ ಸೇರಿದಾಗ ಏನು ಮಾಡ್ತದೆ ನ್ಯೂಟ್ರಲೈಸೇಷನ್ ಮಾಡ್ತದೆ ಆ್ಯಂಡ್ ದೆನ್ ಗೋಸ್ಟು ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಅಂತಕ್ಕಂಥದ್ದು ಆ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಅಂತಕ್ಕಂಥದ್ದು ಇಸ್ ಕಡೆ ಬೇಸಿಕ್ ಇನ್ ಏಚರ್ನ ಹೊಂದಿರ್ತದೆ ಇಲ್ಲಿ ತಿಳ್ಕೊಬೇಕಾಗಿದ್ದು ಕಾನ್ಸೆಪ್ಟ್ ಏನಪ್ಪ ಅಂದರೆ ಒಂದು ನ್ಯೂಟ್ರಲ್ ನ್ಯೂಟ್ರಲ್ ನಮ್ಮ ಬಾಡಿ ಒಳಗೆ ಯಾವ್ಯಾವಿದೆ ಏನೇನಿದೆ ಅಂತ ತಿಳ್ಕೊಳ್ರಿ ಆ್ಯಂಡ್ ದೆನ್ ಗೋಸ್ಟು ಈ ಕಡೆ ಹೈಡ್ರೋನಿಯಂ ಅಯನ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆದಂಗೆ ಪಿ ಎಚ್ ವ್ಯಾಲ್ಯೂ ಏನಾಗುತ್ತದೆ ಡಿಗ್ರೀಸ್ ಆಗ್ತದೆ ಬಟ್ ಇನ್ ಕೇಸ್ ಆಫ್ ಹೈಡ್ರೋನಿಯಮನ್ ಕಾನ್ಸಂಟ್ರೇಷನ್ ಡಿಗ್ರೀಸ್ ಆದಂಗೆ ಪಿ ಎಚ್ ವ್ಯಾಲ್ಯೂ ಬಿಕಮ್ ಇನ್ಕ್ರೀಸ್ ಆಗ್ತದೆ ಈ ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ ಲೆಮನ್ ಜ್ಯೂಸು ಗ್ಯಾಸ್ಟ್ರಿಕ್ ಜ್ಯೂಸು ಮಿಲ್ಕ್ ಆಫ್ ಮೆಗ್ನೀಷಿಯಾ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಈ ಒಂದು ಕಾನ್ಸೆಪ್ ಬಗ್ಗೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ಯಾರ್ಯಾರು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹೊಸ್ದಾಗಿ ನೋಡ್ತಿದ್ರು ಅವರು ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳಿದೆ